ಹಲೋ ಗೈಸ್, ಎಲ್ಲಕ್ಕೂ ಟೆಕ್ನಿಕಲ್ ಮಾಸ್ಟರ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹೇಗೆ ನೀವು ನಿಮ್ಮ ವಾಟ್ಸಪ್ ನೋಟಿಫಿಕೇಷನ್ನ ಅಥವಾ ಒಂದು ಕಂಪ್ಲೀಟ್ ವಾಟ್ಸಪ್ನ ಹೇಗೆ ಬ್ಲಾಕ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇದು ಮಾಡೋಕ್ಕೆ ಒಂದು ಇಂಟ್ರೆಸ್ಟಿಂಗ್ ಒಂದು ಫ್ಯಾಕ್ಟ್ ಇದೆ, ಇಂಟ್ರೆಸ್ಟಿಂಗ್ ಟ್ರಿಕ್ ಇದೆ. ನೀವು ನಿಮ್ಮ ಒಂದು ಸೆಟ್ಟಿಂಗ್ ಹೋಗ್ಬಿಟ್ಟು ಸೆಟ್ಟಿಂಗಲ್ಲಿ ನೀವು ಈಗ ನನ್ನ ಸೆಟ್ಟಿಂಗಲ್ಲಿ ನೋಡ್ತಿರ್ಬೋದು ಡೇಟಾ ಯೂಸೇಜ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಡೇಟಾ ಯೂಸೇಜಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಈಗ ವಾಟ್ಸಪ್ ಅಂತ ತೋರಿಸುತ್ತೆ. ವಾಟ್ಸಪ್ಪಲ್ಲಿ ಓಪನ್ ಮಾಡ್ತೀನಿ, 97 MB ಖರ್ಚು ಆಗಿದೆ. ಸೊ ಇಲ್ಲಿ ನೀವು ಈ ಒಂದು ಯೂಸೇಜಿಂದ ನಿಮ್ಗೆ ಗೊತ್ತಾಗ ಒಂದು ಅನಾಲಿಟಿಕ್ಸ್ ಗೊತ್ತಾಗುತ್ತೆ, ನೀವು ಯಾವುದ್ರ ಮೇಲೆ ಜಾಸ್ತಿ ಖರ್ಚು ಮಾಡ್ತಿದ್ದೀರಿ ಅಂತ ಗೊತ್ತಾಗ. ಸೊ ಅನಾಲಿಟಿಕ್ಸ್ ನೋಡ್ತಿರ್ಬೋದು ನೀವು ನನ್ನ ಅನಾಲಿಟಿಕ್ಸಲ್ಲಿ ಒಂದು ಪರ್ ಡೇ ಅನಾಲಿಟಿಕ್ಸ್ ಕೊಡುತ್ತಿಲ್ಲಿ. ಸೊ ಇಲ್ಲಿ ಪರ್ ಡೇ ಅನಾಲಿಟಿಕ್ಸ್ ಪ್ರಕಾರ ನಂದು ಇವತ್ತು ಹೈಯೆಸ್ಟ್ ಖರ್ಚಾಗಿರೋದು 21.something MB ಹೈಯೆಸ್ಟ ಖರ್ಚು ಆಗಿರ್ಬೋದು. ಓಕೆ, 21.3 MB ಹೈಯೆಸ್ಟ ಖರ್ಚಾಗಿದೆ. ಸೊ ಇದರ ಒಂದು ಅನಾಲಿಟಿಕ್ಸಾಗಿ ತೋರಿಸ್ತಾರೆ, ಒಂದೊಂದು ಅನಾಲಿಟಿಕಲ್ ವೇ ಒಂದು ಮ್ಯಾನರಲ್ಲಿ ನೀವು ನಿಮ್ಮ ಡೇಟಾ ಎಷ್ಟು ಖರ್ಚಾಗಿ ನೋಡ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನು ತೋರಿಸ್ತೀನಿ ಅಂದರೆ, ಸೊ ಈಗ ಅಂದಂಗೆ ಮೊಬೈಲ್ ಡೇಟಾ ಆನ್ ಆದಾಗ ಹೇಗೆ ಮೆಸೇಜ್ನ ಬ್ಲಾಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ಕೆಳಗೆ ಮೊಬೈಲ್ ಡೇಟಾ SIM1, SIM2, ವೈಫೈ ಬ್ಯಾಕ್ಗ್ರೌಂಡ್ ಡೇಟಾ ಇದೆ. ಸೊ ನಾಲ್ಕನ್ನೂ ಆಫ್ ಮಾಡ್ಕೊಬಿಟ್ರೆ ಖಂಡಿತವಾಗ್ಲೂ ನಿಮ್ದು ಯಾವುದೇ ರೀತಿಯ ಮೆಸೇಜ್ ಬರೋಲ್ಲ. ಸೊ ಈಸಿಯಾಗಿ ಆಫ್ ಮಾಡಿಸಿ ಆಫ್ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಡೇಟಾ ಆಫ್ ಮಾಡುವಾಗ ಸಮಥಿಂಗ್ ಒಂದು ಅಟೆನ್ಷನ್ ಕೊಡುತ್ತೆ. ಸೊ ಓಕೆ ಅಂತ ಹೊಡಿದಿರಿ. ಸೊ ಓಕೆ ಹೊಡೆದ ಮೇಲೆ ಅಷ್ಟು ಸಿಂಪಲ್ಲಾಗಿ ನಿಮ್ಗೆ ಯಾವುದೇ ರೀತಿಯಾದ ಒಂದು ಮೆಸೇಜಸ್ ಬರೋಲ್ಲ. ಸೊ ಈಗ ನೀವು ನಿಮ್ಮ ಒಂದು ಈ ಥರ ಸೆಟ್ಟಿಂಗ್ ನಿಮ್ಗೆ ಇನ್ನೊಂದು ಸಿಕ್ಕಿಲ್ಲ, ಸೊ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಡಿ. ಸೊ ಸಿಂಪಲ್ಲಾಗಿ ಇನ್ನೊಂದು ಆ್ಯಪ್ ನಿಮ್ಮ ಅಪ್ಲಿಕೇಶನ್ ಮ್ಯಾನೇಜರ್ ಅಂತ ಒಂದು ಸೆಟ್ಟಿಂಗ್ಸಲ್ಲಿ ಅಪ್ಲಿಕೇಶನ್ ಮ್ಯಾನೇಜರ್ ಅಂತ ಇರುತ್ತೆ. ಸೊ ಅಲ್ಲ ಅವ್ರು ವಾಟ್ಸಪ್ಪಲ್ಲಿ ಕ್ಲಿಕ್ ಮಾಡಿದ್ರೆ ಡೇಟಾ ಯೂಸೇಜ್ ಅಂತ ಆಪ್ಷನ್ ಸಿಗುತ್ತೆ. ಸೊ ಆ ಡೇಟಾ ಯೂಸೇಜ್ ಆಪ್ಷನ್ ನೀವು ಹೋಗ್ಬಿಟ್ಟು ನೀವು ಕೂಡ ಖಂಡಿತವಾಗ್ಲೂ ಈ ಥರ ಒಂದು ಸೆಟ್ಟಿಂಗ್ ಮಾಡಿಕೊಂಡು ಖಂಡಿತ ಒಂದು ಈಸಿ ಮೆಥಡ್ ಯೂಸ್ ಮಾಡಿಕೊಂಡು ನೀವು ನಿಮ್ಮ ವಾಟ್ಸಪ್ ಮೆಸೇಜ್ನ ಬ್ಲಾಕ್ ಮಾಡ್ಬೋದು. ಸೊ ಈ ಥರ ನೀವು ಅನ್ಕೋಬೋದು, ಇದಕ್ಕೆ ಈ ಥರ ಏನಕ್ಕೆ ಮಾಡಬೇಕು, ಆರಾಮಾಗಿ ನೋಟಿಫಿಕೇಷನ್ ಆಫ್ ಮಾಡ್ಬೋದು ಅಂತ. ಸೊ ನೋಟಿಫಿಕೇಷನ್ ಆಫ್ ಮಾಡಿದ್ರು ಖಂಡಿತವಾಗ್ಲೂ ಆಗಲ್ಲ, ಯಾಕಂದರೆ ನೀವು ನೋಟಿಫಿಕೇಷನ್ ಆಫ್ ಮಾಡಿದ್ರೂ ಸಹ ಒಂದು ಮೆಸೇಜ್ ನಿಮಗೆ ಡೆಲಿವರ್ ಆಗಿರುತ್ತೆ. ಸೊ ಮೆಸೇಜೇ ಡೆಲಿವರ್ ಆಗಬಾರ್ದು ನಿಮಗೆ. ಹೇಗೆ ನಿಮಗೆ ಪರ್ಸ್ನಲ್ ಬ್ಲಾಕ್ ಮಾಡ್ತಿದ್ರೆ ಆ ಥರ ಖಂಡಿತವಾಗ್ಲೂ ವಾಟ್ಸಪ್ನ ಹೇಗೆ ಬ್ಲಾಕ್ ಮಾಡೋದು ತಿಳಿಸ್ಕೊಡುತ್ತೆ. ಸೊ ಅಷ್ಟೇ ಗಾಯ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ತಿಳಿಸ್ಕೊಡ್ತೀನಿ. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಸೊ ಇನ್ನೊಂದು ವಿಷಯ ಏನಂದರೆ, ನಾಳೆ ಗೇಮರ್ಸ್ ಕನೆಕ್ಟ್ ಅಂತ ಒಂದು ಈವೆಂಟ್ ನಡೀತಿದೆ, ಇವತ್ತು ಒಂದು ನಡೀತಿದೆ ಗೇಮರ್ಸ್ ಕನೆಕ್ಟ್ ಅಂತ ಒಂದು ಈವೆಂಟು. ಆದರೆ ನಾನು ಇವತ್ತು ಹೋಗೋಕ್ಕಾಗಲ್ಲ, ಯಾಕಂದರೆ ಇವತ್ತು ಕಾಲೇಜಲ್ಲಿ ಎಥ್ನಿಕ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಆ ಕಾರಣದಿಂದ ಹೋಗೋಕ್ಕಾಗಿಲ್ಲ. ಸೊ ನಾಳೆ ಒಂದು ಗೇಮರ್ ಕನೆಕ್ಟ್ ಅಂತ ಒಂದು ಈವೆಂಟಿಗೆ ಖಂಡಿತವಾಗ್ಲೂ ಬರೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಈವೆಂಟಾಗಿ ಹೇಗೆ ಈಸಿ ಚೆನ್ನಾಗಿರೋದು ಅಂದ್ಕೊಂಡಿದ್ದೀನಿ. ಕೋರ್ಮಂಗ್ಲ 8th ಬ್ಲಾಕಲ್ಲಿ ಒಂದು ಇಂಡೋರ್ ಸ್ಟೇಡಿಯಮಲ್ಲಿ ನಡೀತಿದೆ ಅದು ಈವೆಂಟು. ಸೊ ಅದನ್ನ ನಿಮ್ಗೆ ರಿಜಿಸ್ಟರ್ ಆಗಬೇಕಂದ್ರೆ ಜಸ್ಟ್ gamerskanet.com ಅಂತ ಹೊಡೀರಿ. ಸೊ ಅಲ್ಲಿ ಒಂದು ಲಾಗಿನ್ನಿಂಗ್ ರಿಜಿಸ್ಟ್ರೇಷನ್ ಕೊಡುತ್ತೆ. ಇವತ್ತಿನ ರಿಜಿಸ್ಟ್ರೇಷನ್ ಮುಗಿದೋಗಿದೆ, ನಾಳೆ ರಿಜಿಸ್ಟ್ರೇಷನ್ ಮಾತ್ರ ಓಪನ್ ಇದೆ. ಸೊ ಫ್ರೀ ಎಂಟ್ರಿ, ನೀವು ಎಷ್ಟು ಜನ ಬೇಕಾ ಬರಬಹುದು, ಅಂದರೆ ಒಂದು ಕಡೆ ಒಂದೇ ಟಿಕೆಟ್ ಬುಕ್ ಆಗುತ್ತೆ. ಸೊ ಈಗ ನಾನು ಇಲ್ಲಿ ವಾಟ್ಸಪ್ ಓಪನ್ ಮಾಡಿ ನೋಡಿದ್ದೀನಿ. ಇಲ್ಲಿ ನೋಡಿ, ನೀವೀಗ ವಾಟ್ಸಪ್ಪಲ್ಲಿ ಯಾವುದೇ ರೀತಿಯ ಒಂದು ಯಾವುದು ಮೆಸೇಜು ಸೆಂಡ್ ಆಗಲ್ಲ. ನೋಡಿ, ನಾನು ಸ್ಟೇಟಸ್ ಓಪನ್ ಮಾಡಿದ್ದೀನಿ, ಸ್ಟೇಟಸ್ ಸೆಂಡ್ ಆಗ್ತಿಲ್ಲ, ಯಾವುದೇ ರೀತಿಯ ಒಂದು ಮೆಸೇಜ್ ಕೂಡ ಓಪನ್ ಆಗ್ತಿಲ್ಲ. ಸೊ ಸೆಂಡು ಆಗಲ್ಲ. ಸೊ ಇಲ್ಲಿ ನೀವು ನೋಡ್ತಿರುವ ಎಷ್ಟು ಸಿಂಪಲಾಗಿ ಒಂದು ನೀವು ವಾಟ್ಸಪ್ನ ಬ್ಲಾಕ್ ಮಾಡಿದ್ದೀರ ಅಂತ. ಸೊ ತುಂಬ ಈಸಿ ಇದೆ. ಇನ್ನೊಂದು ಮೆಥಡ್ ನೋಡಿ, ನಾನು ಅಂದಂಗೆ ಅವಲ್ಲಿ ಒಂದು ಆ್ಯಪ್ ಮ್ಯಾನೇಜರ್ಗೆ ಹೋಗ್ಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಸೊ ಇಲ್ಲಿ ನೀವು ಆ್ಯಪ್ ಮ್ಯಾನೇಜರ್ಗೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಕೆಳಗೆ ಹೋದರೆ ಇಲ್ಲೊಂದು ನೋಡ್ಬೋದು ನೀವು ಖಂಡಿತವಾಗ್ಲೂ. ಇಲ್ಲಿ ಸಿಸ್ಟಮ್ ಆ್ಯಪ್ಸ್ಗೆ ಹೋಗ್ತೀನಿ ನಾನು. ಓಕೆ, ಇನ್ಸ್ಟಾಲ್ ಆ್ಯಪ್ಸ್ ಹೋಗ್ಬಿಟ್ಟು ಇನ್ಸ್ಟಾಲ್ ಆ್ಯಪ್ಸಲ್ಲಿ ಇಲ್ಲಿ ವಾಟ್ಸಪ್ ಅಂತ ಕ್ಲಿಕ್ ಮಾಡಿ, ವಾಟ್ಸಪ್ ಇಲ್ಲಿ ಕಾಣಿಸಿದೆ. ಸೊ ಇಲ್ಲಿ ಡೇಟಾ ಯೂಸೇಜ್ ಖಂಡಿತವಾಗ್ಲೂ ಸೇಮ್ ವೆಬ್ಸೈಟ್ ಓಪನ್ ಆಗುತ್ತೆ. ಡೇಟಾ ಯೂಸೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಮೊಬೈಲ್ ಡೇಟಾನೆಲ್ಲ ಖಂಡಿತವಾಗ್ಲೂ ಆಫ್ ಮಾಡಿ. ಸೊ ಸಿಂಪಲಾಗಿ ಇಷ್ಟೇ ನೋಡ್ತಿದ್ದೀರಾ. ಸೊ ಇಷ್ಟು ಈಸಿಯಾಗಿ ಒಂದು ಈ ಟ್ರಿಕ್ನ ಯೂಸ್ ಮಾಡ್ಕೋಬೋದು ನೀವು. ಓಕೆನಾ ಗಾಯ್ಸ್, ಯಾವುದೇ ಒಂದು ಈ ಪಬ್ಜಿ ಆಡ್ತಿರೋ ಕೂಡ ಈಗ ವರ್ಕ್ ಆಗುತ್ತೆ. ಓಕೆನಾ ಗಾಯ್ಸ್, ಸೊ ಪಬ್ಜಿ ಆಡುವಾಗ ಈಗ ಕೂಡ ವರ್ಕ್ ಆಗುತ್ತೆ. ಸೊ ಥ್ಯಾಂಕ್ ಯು ಗಾಯ್ಸ್, ಮತ್ತೆ ನೋಡೋಣ.